ಸ್ನೇಹಿತರೆ, ಈ ಬದುಕು ಅನ್ನೋದಿದೆಯಲ್ಲ, ಅದು ಯಾವತ್ತೂ ನಾವು ಅಂದ್ಕೊಂಡ ಹಾಗೆ ಇರೋದೇ ಇಲ್ಲ. ಈ ಸಾವು ಅನ್ನೋದು ಯಾವ ಕ್ಷಣ ಬೇಕಾದರೂ ಬರಬಹುದು. ಆದ್ರೆ ಮನುಷ್ಯ ಜನ್ಮ ಸಾರ್ಥಕವಾಗೋದು ಮಾತ್ರ ಆತ ಮಾಡೋ ಒಳ್ಳೆ ಕೆಲಸಗಳಿಂದ. ಆದ್ರೆ ಎಲ್ಲರ ಹತ್ತಿರವೂ ಒಳ್ಳೆಯ ಕೆಲಸಗಳನ್ನ ಮಾಡಿ ಜನರ ಪ್ರೀತಿಯನ್ನ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ತಾವು ಬದುಕಿದ್ದಾಗಲೂ ತಮ್ಮ ಸಾವಿನ ನಂತರವೂ ಜನರ ಮನದಲ್ಲಿ ನೆಲೆಯಾಗಿ ಬಿಡುತ್ತಾರೆ ಅನ್ನೋದಕ್ಕೆ ತಮ್ಮ ಸಾವಿನಲ್ಲಿಯೂ ಇನ್ನೊಬ್ಬರಿಗೆ ಬೆಳಕಾಗುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿರೋ ನಮ್ಮ ಕರ್ನಾಟಕದ ಹೆಮ್ಮೆಯಾದ ಪುನೀತ್ ರಾಜ್ಕುಮಾರ್ ಅವರೇ ಸಾಕ್ಷಿ. ಬಲಗೈಯಲ್ಲಿ ದಾನ ನೀಡಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನುವಂತಹ ಮನೋಭಾವನೆಯನ್ನ ಹೊಂದಿದ್ದ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರಗಳಲ್ಲಿ ಮಾತ್ರವಲ್ಲದೆ ನಿಜ ಜೀವನದಲ್ಲಿಯೂ ಸಮಾಜಕ್ಕೆ ಮಾದರಿಯಾಗಿದ್ದರು. ತಮ್ಮ ದುಡಿಮೆಯಿಂದ ಬಂದ ಹಣದಿಂದ ಅವರು 26 ಅನಾಥಾಶ್ರಮ, 45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಮಕ್ಕಳ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ, ಮೈಸೂರಿನಲ್ಲಿ ಶಕ್ತಿಧಾಮ ಅನ್ನುವ ಹೆಸರಿನ ಆಶ್ರಮದ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಿದ್ರು. ಅಲ್ಲದೆ ಸಿನಿಮಾಗೆ ಹಿನ್ನೆಲೆ ಗಾಯಕರಾಗಿ ಹಾಡಿದಾಗ ಬರುವ ಸಂಪೂರ್ಣ ಹಣವನ್ನ ಸಮಾಜ ಸೇವೆಗೆಂದೇ ಮುಡಿಪಾಗಿಟ್ಟಿದ್ದರು. ಕರ್ನಾಟಕದ ಹೆಮ್ಮೆಯಾದ ನಂದಿನಿ ಹಾಲಿನ ರಾಯಭಾರಿಯಾಗಿ, ಎಲ್ಇಡಿ ಬಲ್ಬ್ಗಳ ರಾಯಭಾರಿಯಾಗಿ ಕೂಡ ಪುನೀತ್ ಕಾಣಿಸಿಕೊಂಡಿದ್ರು. ಹೃದಯಾಘಾತದಿಂದ ಮೃತಪಟ್ಟಿರೋ ಪುನೀತ್ ಅವರು ಸಾವಿನಲ್ಲಿಯೂ ತಮ್ಮ ಸಮಾಜ ಸೇವೆಯನ್ನ ಮುಂದುವರೆಸಿದ್ದಾರೆ. ಕಣ್ಣುಗಳನ್ನ ದಾನ ಮಾಡೋ ಮೂಲಕ ಅಂಧರ ಪಾಲಿಗೆ ಬೆಳಕಾಗಿದ್ದಾರೆ. ಇಡೀ ಕರ್ನಾಟಕವೇ ಪ್ರೀತಿಯಿಂದ ಅಪ್ಪು ಎಂದೇ ಕರೆಯುತ್ತಿದ್ದ ಪುನೀತ್ ಅವರದ್ದು ಡಾ ರಾಜ್ಕುಮಾರ್ ಅವರ ಹಾಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ರಾಜ್ಕುಮಾರ್ ಮೊದಲ ಹೆಸರು ಲೋಹಿತ್. ಪುನೀತ್ 6 ತಿಂಗಳ ಮಗುವಾಗಿದ್ದಾಗಲೇ 1976 ತೆರೆ ಕಂಡ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಬೆಳ್ಳಿ ಪರದೆಯ ಮೇಲೆ ಕಾಣಿಸಿಕೊಂಡ್ರು. ನಂತರ ತಾಯಿಗೆ ತಕ್ಕ ಮಗ, ವಸಂತ ಗೀತೆ, ಭೂಮಿಗೆ ಬಂದ ಭಗವಂತ, ಭಾಗ್ಯವಂತರು, ಭಕ್ತ ಪ್ರಹ್ಲಾದ, ಬೆಟ್ಟದ ಹೂ, ಎರಡು ನಕ್ಷತ್ರಗಳು, ಶಿವಮೆಚ್ಚಿದ ಕಣ್ಣಪ್ಪ, ಪರಶುರಾಮ್, ಯಾರಿವನು, ಚಲಿಸುವ ಮೋಡಗಳು, ಹಲವಾರು ಚಿತ್ರಗಳಲ್ಲಿ ಬಾಲನಟರಾಗಿ ಅಭಿನಯಿಸಿದ್ರು. ಬೆಟ್ಟದ ಹೂ ಚಿತ್ರದಲ್ಲಿ ಮಾಡಿದ ಅಭಿನಯಕ್ಕಾಗಿ ಪುನೀತ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಅರಸಿಕೊಂಡು ಬಂದಿತ್ತು. ಅಲ್ಲದೆ ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನ ಕೂಡ ಮುಡಿಗೇರಿಸಿಕೊಂಡ್ರು. ಅಪ್ಪುವಿನ ಮುಗ್ಧ ಕಂಠದಲ್ಲಿ ಮೂಡಿಬಂದ ಬಾನದಾರಿಯಲ್ಲಿ ಸೂರ್ಯ ಮುಳುಗಿ ಹೋದ, ಚಲಿಸುವ ಮೋಡಗಳು ಚಿತ್ರದ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಯಾರಿವನು ಚಿತ್ರದ ಕಣ್ಣಿಗೆ ಕಾಣುವ ದೇವರು ಎಂದ್ರೆ ಅಮ್ಮನು ತಾನೆ, ಹೀಗೆ ಮೊದಲಾದ ಹಾಡುಗಳು ಇಂದಿಗೂ ಕನ್ನಡಿಗರ ಕಿವಿಯಲ್ಲಿ ಗುನುಗುತ್ತಲೇ ಇವೆ. ಇನ್ನು 2002 ತೆರೆ ಕಂಡ ಪುರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಸಿನಿಮಾ ಮೂಲಕ ನಾಯಕ ನಟನಾಗಿ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ ಪುನೀತ್ ಅವರು ನಂತರ ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅಜಯ್, ನಮ್ಮ ಬಸವ, ಬಿಂದಾಸ್, ಅರಸು, ಮಿಲನ, ರಾಜ್ ದಿ ಶೋಮ್ಯಾನ್, ವಂಶಿ, ರಾಮ್, ಪೃಥ್ವಿ, ಜಾಕಿ, ಹುಡುಗರು, ಪರಮಾತ್ಮ, ಅಣ್ಣಾ ಬಾಂಡ್, ಯಾರೇ ಕೂಗಾಡಲಿ, ನಿನ್ನಿಂದಲೇ, ಮೈತ್ರಿ, ಪವರ್, ರಣವಿಕ್ರಮ, ಚಕ್ರವ್ಯೂಹ, ದೊಡ್ಮನೆ ಹುಡುಗ, ಅಂಜನಿ ಪುತ್ರ, ರಾಜಕುಮಾರ, ನಟ ಸಾರ್ವಭೌಮ, ಯುವರತ್ನ, ಹೀಗೆ 29 ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟರಾಗಿ ನಟಿಸಿದ್ರು. ಅಭಿನಯಿಸಿದ ಮಿಲನ ಚಿತ್ರವು 500 ದಿನಗಳಿಗಿಂತಲೂ ಅಧಿಕವಾಗಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡು ಹೊಸ ದಾಖಲೆಯನ್ನ ಬರೆದಿತ್ತು. ಮಿಲನ ಮತ್ತು ಜಾಕಿ ಚಿತ್ರದ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನ ಕೂಡ ಪುನೀತ್ ಪಡೆದುಕೊಂಡಿದ್ರು. ಎರಡು ರಾಜ್ಯ ಪ್ರಶಸ್ತಿ ಸೇರಿದಂತೆ 4 ಫಿಲ್ಮ್ ಫೇರ್ ಪ್ರಶಸ್ತಿ, 2 ಬಾರಿ ಸೈಮಾ ಅವಾರ್ಡ್ ಕೂಡ ಪಡೆದುಕೊಂಡಿರುವ ಪುನೀತ್ ಅವರು ಹಿರಿತೆರೆಯಲ್ಲಿ ಮಾತ್ರವಲ್ಲದೆ ಕಿರುತೆರೆಯಲ್ಲಿಯೂ ಕೂಡ ಜನರನ್ನ ರಂಜಿಸಿ ಅಭಿಮಾನಿಗಳ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಕನ್ನಡದ ಕೋಟ್ಯಾಧಿಪತಿ, ಫ್ಯಾಮಿಲಿ ಪವರ್ನ
ಅಂತಹ ರಿಯಾಲಿಟಿ ಶೋಗಳಲ್ಲಿ ನಿರೂಪಕರಾಗಿ ಕೂಡ ಮಿಂಚಿದ್ರು. ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡಿರುವ ಪುನೀತ್ ಅವರು ಹಿನ್ನೆಲೆ ಗಾಯನದಿಂದ ಬರುವ ಹಣವನ್ನೆಲ್ಲ ಸಮಾಜ ಸೇವೆಗೆಂದೇ ಬಳಸುತ್ತಿದ್ರು. ಕೇವಲ ನಟನಾಗಿ ಹಿನ್ನೆಲೆ ಗಾಯಕನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿಯೂ ಪುನೀತ್ ಅವರು ಗುರುತಿಸಿಕೊಂಡಿದ್ರು. ಕವಲುದಾರಿ, ಮಾಯಾಬಜಾರ್ ಎಂಬ ಚಿತ್ರಗಳನ್ನ ಹೋಮ್ ಬ್ಯಾನರ್ ನಡಿಯಲ್ಲಿ ನಿರ್ಮಿಸಿರುವ ಪುನೀತ್ ಅವರು ತಮ್ಮ ತಾಯಿಯಾದ ಪಾರ್ವತಮ್ಮ ಅವರ ನೆನಪಿನಲ್ಲಿ ಪಿಆರ್ಕೆ ಎಂಬ ಆಡಿಯೋ ಕಂಪನಿಯನ್ನ ಸ್ಥಾಪಿಸಿದ್ರು. ಇಷ್ಟೆಲ್ಲಾ ಸಾಧನೆ ಮಾಡಿರೋ ಪುನೀತ್ ಅವರನ್ನ ಆ ಕ್ರೂರ ವಿಧಿ ಯಾಕೋ ತನ್ನ ಕಬಂಧ ಬಾಹುಗಳಲ್ಲಿ ಸಿಲುಕಿಸಿಕೊಂಡು ಬಿಟ್ಟಿದೆ. ಬಾರ ದೂರಿಗೆ ಪುನೀತ್ ಪ್ರಯಾಣ ಬೆಳೆಸಿದ್ದಾರೆ. ಎಷ್ಟೋ ಜನರ ಪಾಲಿಗೆ ಆದರ್ಶವಾಗಿದ್ದ ಈ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಒಪ್ಪಿಕೊಳ್ಳಕ್ಕೆ ಯಾಕೋ ಸಾಧ್ಯವಾಗ್ತಾನೆ ಇಲ್ಲ. ಸದಾ ಉತ್ಸಾಹದ ಚಿಲುಮೆ, ಮುಗ್ಧವಾದ ಮನಸ್ಸು, ಹಿರಿಯರಿಗೆ ಗೌರವ ಕೊಡೋ ಗುಣ, ಸಮಾಜದ ನೋವಿಗೆ ಸ್ಪಂದಿಸೋ ಮನಸ್ಸು, ನಗುಮುಖವನ್ನ ಹೊಂದಿದ್ದ ಕರುನಾಡಿನ ಈ ರಾಜಕುಮಾರ ಇನ್ನಷ್ಟು ವರ್ಷ ಬದುಕಬೇಕಿತ್ತು. ಆದ್ರೆ ಈ ಸಾವು ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕಾಗಲ್ಲ ನೋಡಿ. ಕಾಲನ ಕರೆಗೆ ಅಪ್ಪು ಓಡೋಡಿ ಹೋಗ್ಬಿಟ್ರು. ಕನ್ನಡ ಚಿತ್ರರಂಗದ ನಕ್ಷತ್ರವೊಂದು ಮರೆಯಾಗಿ ಹೋಯ್ತು ಅಂತ ಅನಿಸ್ತಾ ಇದೆ. ಅಪ್ಪು ಸರ್, ನಿಷ್ಕಲ್ಮಶವಾದ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಮತ್ತೊಂದು ಜನ್ಮವಿದ್ರೆ ಮತ್ತೆ ಕರುನಾಡಲ್ಲೇ ಹುಟ್ಟಿ ಬನ್ನಿ. ಗೆಳೆಯರೇ, ಪುನೀತ್ ರಾಜ್ಕುಮಾರ್ ಅವರು ನಟನಾಗಿ ಮಾತ್ರವಲ್ಲದೆ ತಮ್ಮ ಸಮಾಜ ಸೇವೆಯಿಂದಾಗಿಯೂ ಸಾಕಷ್ಟು ಜನರಿಗೆ ಆದರ್ಶವಾಗಿದ್ರು. ಸಾಧ್ಯವಾದ್ರೆ ನಾವು ಕೂಡ ಸತ್ತ ನಂತರ ನಮ್ಮ ಕಣ್ಣುಗಳನ್ನ ದಾನ ಮಾಡುವ ಪ್ರತಿಜ್ಞೆ ಮಾಡೋಣ. ಕನ್ನಡದ ಕೋಟಿ ಕೋಟಿ ಹೃದಯವನ್ನ ಗೆದ್ದ ಪರಮಾತ್ಮನಿಗೆ ಕುಳಿತಲ್ಲಿಂದಲೇ ಅಂತಿಮ ವಿದಾಯ ಹೇಳೋಣ ಅಲ್ವಾ?